ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ಸಾಮಾನ್ಯ ಗಿಣ್ಣ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಗಿಣ್ಣ ಮಾಡ್ಕೋಬೇಕು ಅಂತಂದ್ರೆ ಗಿಣ್ಣದ ಹಾಲು ಬೇಕೇ ಬೇಕು. ಸೊ ಗಿಣ್ಣದ ಹಾಲು ಇಲ್ಲ ಅಂತಂದ್ರೆ ಹೇಗ್ ತಿನ್ನಕಾಗುತ್ತೆ ಗಿಣ್ಣನ ಹಲ್ವಾ? ಸೊ ಗಿಣ್ಣದ ಹಾಲು ಇಲ್ದಲೇ ನೀನು ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ನುವಂತ ಒಂದು ರೆಸಿಪಿ ನಾನು ತಗೊಂಬಂದಿದ್ದೀನಿ ಇವತ್ತು. ಗಿಣ್ಣದ ಹಾಲು ಇಲ್ದಲೇ ನೀನು ಗಿಣ್ಣ ಮಾಡೋ ಅಂತ ಒಂದು ವಿಧಾನ ವೀಕ್ಷಕರೇ. ಸೇಮ್ ಗಿಣ್ಣ ತರನೇ ಇರುತ್ತೆ, 90% ಗಿಣ್ಣ ತರ ಇರುತ್ತೆ ವೀಕ್ಷಕರೇ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಇಷ್ಟಪಡೋದ್ರೊಳಗೆ ಡೌಟೇ ಇಲ್ಲ ವೀಕ್ಷಕರೇ. ನೋಡಿ ಎಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿರುವಂತ ಒಂದು ಗಿಣ್ಣ ರೆಡಿ ಆಗಿದೆ ಅಂತೇಳ್ಬಿಟ್ಟು ಹೇಗ್ ಮಾಡುದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಅಲ್ಲಿ ಬೆಲ್ ಐಕನ್ ಇರುತ್ತೆ ಅಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ನೋಡಿ ವೀಕ್ಷಕರೇ, ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಸ್ಪಾಂಜಿ ತರ ಇದೆ. ಈ ತರ ಗಿಣ್ಣನ ಹೇಗ್ ಮಾಡುದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ ವೀಕ್ಷಕರೇ, ತಿಂದ್ರಂತೂ ಸಿಕ್ಕಾಬಿಡ ಚೆನ್ನಾಗಿರುತ್ತೆ. ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿರುತ್ತೆ ಅಂದ್ಬಿಟ್ಟು ಬನ್ನಿ ಹೇಗ್ ಮಾಡುದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನಾನು 1/2 ಲೀಟರ್ದು ಮೊಸರು ಪ್ಯಾಕೆಟ್ ತಗೊಂಡಿದ್ದೀನಿ ನಂದಿನಿನವ್ರದ್ದು. ಇಲ್ಲಿ ಇದರಲ್ಲಿ ಪ್ಯಾಕೆಟಲ್ಲಿ 300 ml ಮಾತ್ರ ಹಾಕೊಳ್ತೀನಿ ನಾನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸೊ ನಾನಿಲ್ಲಿ 300 ml ಅಷ್ಟು ಒಂದು ಮಸ್ಲಿನ್ ಕ್ಲಾತ್ ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ಈ ಥರ ತೆಳ್ಳಗಿರುವಂಥ ನೀರನ್ನೆಲ್ಲ ಲಿಕ್ವಿಡಿ ಲಿಕ್ವಿಡಿ ಎಲ್ಲ ಇಳ್ಕೋಬೇಕು ನೀರು. ಆ ಥರ ನಾನು ಒಂದು ಬಟ್ಟೆನಲ್ಲಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಸೋಸ್ಕೋತೀನಿ ವೀಕ್ಷಕರೇ. ನೋಡಿ ಸ್ವಲ್ಪ ಹೊತ್ತು ಇಟ್ಕೊಂಡು ನಿಂತ್ಕೊಂಡ್ರೆ ಸಾಕು, ಆ ತೆಳ್ಳಗಿರುವಂಥ ಒಂದು ಆ ಒಂದು ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗುತ್ತೆ, ಗಟ್ಟಿ ಅಂಶ ಎಲ್ಲ ಆ ಒಂದು ಮಸ್ಲಿನ್ ಕ್ಲಾತಲ್ಲೇನೆ ನಿಂತ್ಕೊಳ್ಳುತ್ತೆ. ಸೊ ಆ ಗಟ್ಟಿ ಆಗಿರುವಂಥ ಒಂದು ಮೊಸರನ್ನ ಇವಾಗ ನಾನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಬೀಟ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರಾ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆ ಒಂದು ಗಿಣ್ಣ. ಸೊ ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ಮಿಲ್ಕ್ ಮೇಡ್ ತಗೊಂಡಿದ್ದೀನಿ ನಾನು, ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಏನಿರುತ್ತೆ ಅದನ್ನು ನೀವು ನಿಮ್ಮ ಸ್ವೀಟಿನ ಅನುಸಾರವಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 3 ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ. ನೀವು ಕಂಡೆನ್ಸ್ಡ್ ಮಿಲ್ಕ್ ಆದರೂ ಹಾಕಿ ಅಥವಾ ಮಿಲ್ಕ್ ಮೇಡ್ ಆದ್ರೂ ಹಾಕ್ಕೊಳ್ಳಿ. ನೋಡಿ ಕುಟ್ಟಿ ಪುಡಿ ಮಾಡಿರುವಂಥ ಒಂದು ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇಷ್ಟನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗ್ತೀನಿ ನಾನು. ಮಾಡೋದಂತೂ ಸಿಕ್ಕಾಬಟ್ಟೆ ಈಸಿ ವೀಕ್ಷಕರೇ. ನೀವು ಬೇಕು ಅಂತ ಅಂದಾಗೆಲ್ಲ ಗಿಣ್ಣ ಮಾಡ್ಕೊಂಡು ತಿನ್ಬೋದು, ಗಿಣ್ಣದ ಹಾಲು ಇಲ್ಲ ಅಂತ ಅನ್ನೋ ಒಂದು ಟೆನ್ಷನ್ನೇ ಬೇಡ ವೀಕ್ಷಕರೇ. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಬೀಟ್ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬಗ್ಗಿಸ್ಕೊಂಡಿದ್ದೀನಿ ನೋಡಿ, ಬಗ್ಗಿಸ್ಕೊಂಡಾದ ನಂತರ ಅದನ್ನು ಸ್ವಲ್ಪ ಟ್ಯಾಪ್ ಮಾಡ್ತೀನಿ. ನೋಡಿ ಈ ಥರ ಟ್ಯಾಪ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಕ್ಕಿಟ್ಟಿದ್ದೆ. ಆ ಕುದಿಯೋ ನೀರೊಳಗಡೆಗೆ ಆ ಒಂದು ಪಾತ್ರನ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಆದಷ್ಟು ಕೂಡ ಸಣ್ಣ ಊರಿಗಿಂತ ಸ್ವಲ್ಪ ಜಾಸ್ತಿ ಊರಿನಲ್ಲಿ, ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಂಕ್ಕಿಂತನೂ ಇನ್ನೂ ಕಡಿಮೆ ಊರಿನಲ್ಲೇ ಆದಷ್ಟು ಕೂಡ ಒಂದು 20 ಮಿನಿಟ್ಸ್ಗಳ ಕಾಲ ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ನೋಡಿ ಸ್ಟೀಮ್ ಆಗಿದೆ. ಈಗ ನೋಡಿ ಈಗ ಚಾಕುನಲ್ಲಿ ಹಿಂಗೆ ತೋರಿಸಿದ್ದೀನಿ, ಏನು ಅಂಟ್ಕೋತಿಲ್ಲ ಏನಿಲ್ಲ. ಸೊ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಕೆಳಗಡೆಗೆ ಬಂದ್ಬಿಡತ್ತೆ. ನೋಡಿ ವೀಕ್ಷಕರೇ, ಸೂಪರ್ ಆಗಿರುವಂಥ ಒಂದು ಗಿಣ್ಣ ರೆಡಿಯಾಗೋಗಿದೆ. ಸಾಫ್ಟ್ ಅಂದರೆ ಸಾಫ್ಟ್ ಮತ್ತು ಸ್ಪಾಂಜಿ ಸ್ಪಾಂಜಿ ಆಗಿರುವಂಥ ಒಂದು ಗಿಣ್ಣ ರೆಡಿಯಾಗೋಗಿದೆ. ಈಗ ಇದನ್ನು ಕಟ್ ಮಾಡ್ತೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ವೀಕ್ಷಕರೇ. ನೋಡಿ ಕಾಣಿಸ್ತಾ ಇದ್ದಲ್ಲ ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಮನೆಯಲ್ಲೇನೇ ಗಿಣ್ಣ ಇಲ್ಲ, ಗಿಣ್ಣದ ಹಾಲು ಇಲ್ಲ ಅಂತಂದಾಗ ಮಾಡಿಕೊಂಡು ನಾವು ತಿನ್ಬೋದು ವೀಕ್ಷಕರೇ. ಟೇಸ್ಟು ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ ಎಲ್ಲ ಪೀಸ್ ಪೀಸ್ ಮಾಡಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಸಿಕ್ಕಾಬಟ್ಟೆ ಟೇಸ್ಟಿ ಇದ್ರೆ ಟೇಸ್ಟಿ ಆಗಿರೋವಂಥ ಒಂದು ಇನ್ಸ್ಟೆಂಟ್ ಗಿಣ್ಣ ರೆಡಿಯಾಗೋಯ್ತು ವೀಕ್ಷಕರೇ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟು ಕೂಡ ಅಷ್ಟೇ, ನೀನು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಗಿಣ್ಣ ಥರನೇ ಅನಿಸುತ್ತೆ, 90% ಗಿಣ್ಣ ಥರನೇ ಅನಿಸುತ್ತೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆಯಲ್ಲ. ಈಗ ನೋಡಿ ಕಟ್ ಮಾಡಿ ಮತ್ತೆ ತೋರಿಸ್ತೀನಿ ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿದೆ ಅಂತೇಳ್ಬಿಟ್ಟು. ನೋಡಿ ಅಷ್ಟು ಸ್ಪಾಂಜಿ ಆಗಿದೆ, ನೋಡಿ ಕಾಣಿಸ್ತಾ ಇದ್ದಲ್ಲ, ಕಟ್ ಮಾಡಿದ್ರು ಅಷ್ಟೇ ಅಷ್ಟು ಸ್ಪಂಜಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.